ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಕುಟುಂಬಗಳಿಗೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಇಂದು ಪರಿಹಾರ ವಿತರಿಸಿದರು. ಮೃತ ಸಂಗಮೇಶ್ ಮಾನ್ವಿ ಕುಟುಂಬಕ್ಕೆ ಡಿಸಿ ಪರಿಹಾರ ವಿತರಿಸಿದರು. ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ಮಾನ್ವಿ ಅವರನ್ನ ಸಂತೈಸಿದ ಜಿಲ್ಲಾಧಿಕಾರಿ ಬಳಿಕ 2 ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ವಿತರಣೆ ಮಾಡಿದರು. ಮೆಹಬೂಬ್ ನಗರದ ಅಸ್ಲಾಂ ಶೇಖ್ ಅವರ ಪತ್ನಿ ನಾಜ್ಮಿ ಅವರಿಗೆ ಡಿಸಿ ದೀಪಾ ಚೋಳನ್ ಪರಿಹಾರ ವಿತರಣೆ ಮಾಡಿದರು. ಈ ವೇಳೆ ಅಸ್ಲಾಂ ಅವರ ತಾಯಿ ಮುಮ್ತಾಜ್ ಬೇಗಂ ಮತ್ತು ಕುಟುಂಬಸ್ಥರಿಗೆ ಜಿಲ್ಲಾಧಿಕಾರಿ ಸಾಂತ್ವನ ಹೇಳಿದರು. ಉಳಿದ ಎಲ್ಲಾ ಮೃತರ ಕುಟುಂಬದವರಿಗೆ ಆಯಾ ತಹಸೀಲ್ದಾರರು ಪರಿಹಾರ ವಿತರಣೆ ಕಾರ್ಯ ಮಾಡಲಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಲಾಗುತ್ತಿದೆ. ನಿದ್ದಿ ಮಾಡಲಿ ಅದೇ ಕಳಿಸಿದೆ. ನನ್ ಗಂಡನ ಯಾರು ಕೊಡ್ತಾರ್ರಿ? ನನ್ಗ ಯಾರು ಕೊಡ್ತಾರ್ರಿ? ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಮತ್ತು ಇತ್ತೀಚೆಗೆ ಸಚಿವ ಸಂಪುಟದಲ್ಲಿ ಪೌರಾಡಳಿತ ಸಚಿವರಾಗಿ ಆಯ್ಕೆಯಾಗಿದ್ದ ಸಿಎಸ್ ಶಿವಳ್ಳಿ ಅವರು ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪೌರಾಡಳಿತ ಸಚಿವ 58 ವರ್ಷದ ಸಿಎಸ್ ಶಿವಳ್ಳಿ ಅವರು ವಿಧಿವಶರಾಗಿದ್ದಾರೆ. ಇಂದು ಮಧ್ಯಾಹ್ನ ಅವರಿಗೆ ಹೃದಯಾಘಾತವಾದ ಹಿನ್ನೆಲೆ ಹುಬ್ಬಳ್ಳಿಯ ಲೈಫ್ಲೈನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಚಿವರು ಕೊನೆಯುಸಿರೆಳೆದಿದ್ದಾರೆ. 4 ದಿನಗಳ ಹಿಂದೆ ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿತ್ತು. ಕಟ್ಟಡದ ಅವಶೇಷಗಳಡಿ ಸಿಲುಕಿದವರ ಕಾರ್ಯಾಚರಣೆ ನಡೆಯುತ್ತಿತ್ತು. ಈ ರಕ್ಷಣಾ ಕಾರ್ಯದ ಜವಾಬ್ದಾರಿಯನ್ನ ಖುದ್ದು ಸಚಿವರೇ ನೋಡಿಕೊಂಡಿದ್ದರು. ಸ್ಥಳದಲ್ಲಿಯೇ ನಿಂತು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಕಳೆದ 4 ದಿನಗಳಿಂದ ಸಚಿವ ಶಿವಳ್ಳಿ ಬಳಲಿದ್ದರು. ಅಲ್ಲದೆ ಅವರಿಗೆ ಮಧುಮೇಹ ಕೂಡ ಇತ್ತು ಎನ್ನಲಾಗಿದ್ದು ಅದಕ್ಕೂ ಚಿಕಿತ್ಸೆ ಪಡೆಯುತ್ತಿದ್ದರು. ಸಿಎಸ್ ಶಿವಳ್ಳಿಯವರ ಪೂರ್ಣ ಹೆಸರು ಚನ್ನಬಸಪ್ಪ ಸತ್ಯಪ್ಪ ಶಿವಳ್ಳಿ. ಶಿವಳ್ಳಿ ಕುಂದಗೋಳ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿದ್ದರು. 1999 ಮೊದಲ ಬಾರಿಗೆ ಪಕ್ಷೇತರರಾಗಿ ಶಾಸಕರಾಗಿದ್ದರು. ನಂತರ 2014-18 ಕಾಂಗ್ರೆಸ್ನಿಂದ ಕಣಕ್ಕಿಳಿದು ಜೈ ಗಳಿಸಿದ್ದರು. ಸಚಿವ ಸಿಎಸ್ ಶಿವಳ್ಳಿ ಅಗಲಿಕೆಗೆ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಸೋಮವಾರ ಮಂಡ್ಯದಲ್ಲಿ ನಾಮಿನೇಷನ್ ಮಾಡುತ್ತೇವೆ. ನಮ್ಮ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿರಬೇಕು. 2 ಪಕ್ಷದ ಮುಖಂಡರು ಒಮ್ಮತದಿಂದ ಇರಬೇಕು. ನಾವೆಲ್ಲ ಸೇರಿ ಅಭ್ಯರ್ಥಿ ಆಯ್ಕೆ ಮಾಡಿದ್ದೇವೆಂದು ಸಚಿವ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿ, ಯಾವುದೇ ಸಮಸ್ಯೆ ಇದ್ರೂ ಬದಿಗೊತ್ತಿ ಬರಬೇಕು, ನಾವು ಮನವೊಲಿಸುವ ಕೆಲಸ ಮಾಡುತ್ತೇವೆ ಎಂದರು. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಚಾರ, ಯೋಗೇಶ್ವರ ಆದರೂ ನಿಲ್ಲಲಿ, ಅವರ ಮಗಳಾದರೂ ನಿಲ್ಲಲಿ, ಅವರ ಮಗಳು ನನಗೆ ಮಗಳೇ, ಯಾರೇ ನಿಂತರೂ ಅದಕ್ಕೆ ನನ್ನ ಸ್ವಾಗತವಿದೆ ಎಂದು ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಪಾರ್ಟಿ ಈಗ ಹಿಂದೆ ನಾವು ಜಾತ್ಯತೀತರು ಮೊನ್ನೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಅಲೈನ್ಸ್ ಮಾಡಿಕೊಂಡು ಜಾತ್ಯತೀತ ಮನೋಭಾವದಿಂದ ಹೋಗ್ಬೇಕು ಅಂತ ನಮಗೆ ಸಂದೇಶ ಕೊಡ್ತಾಯಿದ್ವಿ. ನಾವು ಹೋಗ್ತಾ ಇದ್ವಿ. ಹಂಗೆ ಪಕ್ಷದವ್ರು ಏನು ಹೇಳ್ತಾರೆ, ರಾಹುಲ್ ಗಾಂಧಿಯವ್ರು ಏನು ಹೇಳ್ತಾರೆ ಅಷ್ಟು ಕೇಳೋ. ಒಬ್ಬ ಶಿಸ್ತಿನ ಸಿಪಾಯಿನೇ ಹೊರತು ನನಗೆ ನೋವಾಗ್ಬೋದು, ನನಗೆ ಖುಷಿ ಆಗ್ಬೋದು, ನನಗೆ ಲಾಭ ಆಗ್ಬೋದು, ನನ್ನ ನಷ್ಟ ಆಗ್ಬೋದು, ಅದನ್ನು ನಾನು ಯಾವತ್ತೂ ನಾನು ಯೋಚನೆ ಮಾಡೋದು ನಾನು ಅಂತ ತಯಾರಿ ಮಾಡಿ ಚುನಾವಣೆ ಅಂತ ಅಂದ್ಮೇಲೆ ಎಲ್ಲರ ಮೇಲೂ ನಾವು ಎದುರಿಸ್ತೇವೆ, ಎಲ್ಲರ ಮೇಲೂ ಹೋರಾಟ ಮಾಡಬೇಕು. ನಾನು ಚುನಾವಣೆ ಯೋಗೇಶ್ವರ ಅವರೇ ನಮ್ಮ ಪರವಾಗಿ ನಿಂತ್ಕೊಂಡು ಇದೆಲ್ಲ ಬಹಳ ಕಷ್ಟಪಟ್ಟು ಶ್ರಮ ಪಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಕೂಡ ಏನೇನು ಬೇಕೋ ಮಂಡ್ಯದಲ್ಲಿ ಕೂಡ ಪರೋಕ್ಷವಾಗಿ ಬಿಜೆಪಿ ಬೆಂಬಲ ಕೊಡ್ತಿದೆ. ಸುಮಲತಾ ಕೊಡ್ತಾರೆ, ಕಾಂಗ್ರೆಸ್ ಅಲ್ಲಿ ಕೊಡ್ತಾರೆ, ಬಿಜೆಪಿ ಅವರು ಸುಮಲತಾ ಅವರೇ. ಸಚಿವ ಸಿಎಸ್ ಶಿವಳ್ಳಿ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘ ಕಾಲದ ಸ್ನೇಹಿತರಾದ ಸಿಎಸ್ ಶಿವಳ್ಳಿ ನಿಧನದಿಂದ ಆಘಾತಕ್ಕೀಡಾಗಿದ್ದೇನೆ. ಶಿವಳ್ಳಿ ಮೆದು ಮಾತಿನ ಸರಳ ವ್ಯಕ್ತಿತ್ವದ ಜನಾನುರಾಗಿ ನಾಯಕರಾಗಿದ್ದರು. ಅವರ ಕುಟುಂಬದ ಸದಸ್ಯರು ಹಾಗೂ ಅಭಿಮಾನಿಗಳ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ. ಟ್ವೀಟ್ ಮೂಲಕ ಸಚಿವ ಶಿವಳ್ಳಿ ನಿಧನಕ್ಕೆ ಸಿದ್ದರಾಮಯ್ಯ ಅವರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಮೋದಿ ನಿಲ್ತಾರೆಂಬ ವಿಚಾರ ಆ ತರಹದ ಯಾವುದೇ ಸುದ್ದಿ ಇಲ್ಲ. ಆ ಸುದ್ದಿ ಸರಿಯಲ್ಲ. ಇನ್ನು 7 ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಎನ್ನುವುದು ಇಂದು ಸಂಜೆ ಗೊತ್ತಾಗಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ 22 ಕ್ಷೇತ್ರ ಗೆಲ್ಲುತ್ತೇವೆ. ಇನ್ನು ಹೆಚ್ಚಿನ ಮುಖಂಡರು ಬಿಜೆಪಿಗೆ ಸೇರುವವರಿದ್ದಾರೆ. ತುಮಕೂರು ಇನ್ನು ಬೇರೆ ಕಡೆ ಇರುವ ಅಸಮಾಧಾನ ಇರುವ ವಿಚಾರ ಒಂದು ಸಾರಿ ಟಿಕೆಟ್ ಪ್ರಕಟ ಆದ ಮೇಲೆ ಅಸಮಾಧಾನಗಳು ಕಾಮನ್. ನಮ್ಮ ಉದ್ದೇಶ ಮೋದಿ ಅವರನ್ನ ಗೆಲ್ಲಿಸಿ ಪ್ರಧಾನಿ ಮಾಡೋದು. ಹಾಗಾಗಿ ಅಸಮಾಧಾನಿತರನ್ನ ಕರೆದು ಮಾತನಾಡಿಸುವ ಕೆಲಸ ಮಾಡುತ್ತೇನೆ, ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡ್ತೇವೆ ಎಂದು ಹೇಳಿದರು. ನೋ ಒನ್ ಥಿಂಗ್ ಐ ವಿಲ್ ಟೆಲ್ ಯು
ಕಲಬುರ್ಗಿ ಅಟ್ಮಾಸ್ಫಿಯರ್ ಇಸ್ ವೆರಿ ಗುಡ್, ಅವರ್ ಕ್ಯಾಂಡಿಡೇಟ್ ಇಸ್ ಅಕ್ಸೆಪ್ಟೆಡ್ ಬೈ ಆಲ್ ಕಮ್ಯುನಿಟಿ, ಸೊ 101% ವಿ ಆರ್ ಗೋಯಿಂಗ್ ಟು ವಿನ್ ದಟ್ ಸೀಟ್. ದಟ್ ಈಸ್ ಅಂಡ್ ದೋಸ್ ಜಾಯಿಂಟ್ ಅವರ್ ಪಾರ್ಟಿ ಆಲ್ ದ ಇಂಪಾರ್ಟೆಂಟ್ ಲೀಡರ್ಸ್ ದಟ್ ವಿಲ್ ಹೆಲ್ಪ್ಫುಲ್ ಟು ಅಸ್ ಟು ಗೆಟ್ ವೆರಿ ಇನ್ ಬಿಗ್ ಮಾರ್ಜಿನ್ ವಿ ಆರ್ ಗೋಯಿಂಗ್ ಟು ವಿನ್ ಕಲಬುರ್ಗಿ ಕಾನ್ಸ್ಟಿಟ್ಯೂಷನ್. No, no, don't want to. Why I should? ಇವತ್ತು ಡಿಸಿಷನ್ ತಗೋಬೋದ್ರಿ, ಯಾವ ಕಾರಣಕ್ಕೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಇವತ್ತು ಇನ್ನು ಏಳು ಜನರ ಬಗ್ಗೆ, ಏಳು ಕ್ಷೇತ್ರದ ಬಗ್ಗೆ ಅಂತಿಮ ತೀರ್ಮಾನ ಸಾಯಂಕಾಲದೊಳಗೆ ತಗೊಳ್ತಾರೆ. ಅಲ್ಲಪ್ಪ, ನಾನೇನು ಹೇಳಕ್ ಇಚ್ಛೆ ಪಡೋದಿಲ್ಲ. ಏಳು ಕ್ಷೇತ್ರ ನಾವೆಲ್ಲ ಚರ್ಚೆ ಮಾಡಿ ಪಟ್ಟಿ ಕೊಟ್ಟು ಬಂದಿದ್ದೇವೆ, 21 ಕ್ಲಿಯರ್ ಮಾಡಿದ್ದಾರೆ. ಇನ್ನೇಳು ಕ್ಷೇತ್ರ ಇವತ್ತು ತೀರ್ಮಾನ ತಗೊಳ್ತಾರೆ. ಏನು ಆಲ್ ಇಂಡಿಯಾ ಲೀಡರ್ಶಿಪ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ತಲೆಬಾಗಿ ನಾವು ಕೆಲಸ ಮಾಡ್ತೇವೆ. ಮಂಡ್ಯಕ್ಕೆ ನಾವು ಮಂಡ್ಯ ಕಾರ್ಯಕರ್ತರು ಎಲ್ಲರ ಅಪೇಕ್ಷೆ ಸುಮಲತಾಗಿ ಸಪೋರ್ಟ್ ಕೊಡಬೇಕು ಅಂತಿದೆ. ಇದನ್ನ ಕೇಂದ್ರದ ನಾಯಕತ್ವಕ್ಕೂ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ಮುಖಂಡ ಡಾಕ್ಟರ್ ಎಬಿ ಮಾಲಕರೆಡ್ಡಿ ಅವರು ಇಂದು ಬಿಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಭಾರತ ದೇಶದ ಸಂಸ್ಕೃತಿನ ಪ್ರತಿನಿಧಿಸುವ ಒಬ್ಬ ವ್ಯಕ್ತಿ ಇದ್ರೆ ಅದು ಮೋದಿ. ಮೋದಿ ಅವರ ಫಾರಿನ್ ಪಾಲಿಸಿಯನ್ನ ಮೆಚ್ಚಿದ್ದೇನೆ. ವಿದೇಶ ನೀತಿಯ ಸೂಕ್ಷ್ಮ ನೀತಿಯನ್ನ ಬಲ್ಲವರು ಮಾತ್ರ ಅಲ್ಪಸಂಖ್ಯಾತರನ್ನ ಬಿಜೆಪಿ ಹೇಟ್ ಮಾಡುತ್ತೆ ಅಂತಾರೆ. ಆದರೆ ಮೋದಿ ಎಲ್ಲಾ ವರ್ಗದವರೆಗೂ ಇರುವ ಜೆಂಟಲ್ ಮ್ಯಾನ್ ಎಂದು ಮಾಜಿ ಶಾಸಕ ಡಾಕ್ಟರ್ ಮಲಕರೆಡ್ಡಿ ಹೇಳಿದರು. ಮೊದಲ 5 ವರ್ಷದಲ್ಲಿ ಮೋದಿ ಫೌಂಡೇಶನ್ ಹಾಕಿದ್ದಾರೆ, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಅವರ ಯೋಜನೆಗಳಲ್ಲಿ ನಾನು ಮೆಚ್ಚಿಕೊಂಡಿದ್ದು, ಒಂದನೆಯದು ಸ್ವಚ್ಛ ಭಾರತ ಯೋಜನೆ, ಎರಡನೆಯದು ಬೆಟರ್ ಹೆಲ್ತ್ ಕೇರ್ ಯೋಜನೆ ಅಂದ್ರೆ ಆಯುಷ್ಮಾನ್ ಭಾರತ ಯೋಜನೆ, ಮೂರನೆಯದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ನಾಲ್ಕನೆಯದು ಜನ ವಿಮೆಗಾಗಿ ಕಟ್ಟಿದ ಹನಿ ಹನಿ ಹಣ, ಈಗ 80 ಕೋಟಿ ಹಣ ಜಮಾ ಆಗಿದೆ. ನಮ್ಮ ರಾಜ್ಯದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ನಾನು ಎಸ್ಎಂ ಕೃಷ್ಣ ಯಡಿಯೂರಪ್ಪ ಅವರನ್ನ ಮೆಚ್ಚಿಕೊಂಡಿದ್ದೇನೆ. ಇವರ ಬ್ರಾಡ್ ಮೈಂಡೆಡ್ ನನಗೆ ಬಹಳ ಇಷ್ಟ. ಹಾಗೂ ಯಡಿಯೂರಪ್ಪ ಬಹಳ ಮಾತನಾಡಲ್ಲ, ಜಾಸ್ತಿ ಕೆಲಸ ಮಾಡೋರು, ಜಾಸ್ತಿ ಮಾತಾಡಲ್ಲ. ಯಡಿಯೂರಪ್ಪ ಅವರಂತಹ ಹೃದಯ ವೈಶಾಲ್ಯವುಳ್ಳ ನಾಯಕರು ನಮ್ಮ ರಾಜ್ಯಕ್ಕೆ ಬೇಕು ಎಂದು ಮಲಕರೆಡ್ಡಿ ಹೇಳಿದರು. ಅನೇಕ ಪ್ರಧಾನಮಂತ್ರಿಗಳು ಭಾರತ ದೇಶದಲ್ಲಿ ಆಗಬೇಕಿದ್ದಾರೆ, ಅನೇಕ ಪ್ರಧಾನಮಂತ್ರಿಗಳು ಆಗಬೇಕಿದ್ದಾರೆ. ಇಂಥ ಪ್ರಧಾನಮಂತ್ರಿ ನಮ್ಗೆ ಸಿಕ್ಕಿದ್ದಿಲ್ಲ. ಅವರೆಲ್ಲ ಐಡಿಯಾ ಇಷ್ಟಿದ್ರು, ಇಲ್ಲ ಅಂತ ನಾನಲ್ಲ, ಐಡಿಯಾ ಇಷ್ಟಿದ್ರು ಅವರದೇ ಒಂದು ಶಾಪ ಮೂಡಿಸಿದ್ರು, ನಾ ಇಲ್ಲ ಅಂತ. ನಮಗೆ ಇದೊಂದು ಕಾಂಪ್ಲಿಕೇಟೆಡ್ ದೊಡ್ಡ ದೇಶ ಇದು, ಇಲ್ಲಿಯ ಜಟಿಲ ಸಮಸ್ಯೆಗಳು ಹೇಳುತ್ತಿರೋದು, ಪ್ರತಿಯೊಂದು ರಾಜ್ಯದ್ದೇ ಒಂದೊಂದೇ ವಿಚಿತ್ರವಾದ ಸಮಸ್ಯೆಗಳು, ಅವೆಲ್ಲವುಗಳನ್ನ ಸರಿದೂಗಿಸಿಕೊಂಡು ತನ್ನ ವ್ಯವಹಾರ ಚತುರತೆಯಿಂದ ಜ್ಞಾನದಿಂದ ಎಲ್ಲವನ್ನ ಸುಸೂತ್ರವಾಗಿ ಇವತ್ತು ನಡೆಸಿಕೊಂಡು ಹೋಗಿದ್ದಾರೆ. ಎಲ್ಲಕ್ಕಿಂತಲೂ ಹೇಳ್ಬೋದು, ಒಬ್ಬರು ಪ್ರಶ್ನೆ ಕೇಳಿದ್ರೆ ನನಗೆ ಏನಂತ ಒಂದು ಎರಡು ಮೂರನ್ನ ಹೇಳಿದ್ರೆ ನಮಗೆ ಏನಂತ, ನೀವು ಮೆಚ್ಚಿಕೊಂಡದ್ದು ಏನು? ಯಾವುದೇ ಒಂದು ದೇಶ ಮೇಲೆ ಬರಬೇಕಾಗಿದ್ರೆ, ಪ್ರಬಲ ಆಗಬೇಕಾಗಿದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು. ನಾವು ಇತ್ತೀಚಿನ ದಿನಗಳಲ್ಲಿ ಚೈನಾ ಇವತ್ತು ಎರಡನೇ ಪರಿಸ್ಥಿತಿಗೆ ಎದಕ್ಕೆ ಬಂದ್ರು, ಎರಡನೇ ಸ್ಥಾನಕ್ಕೆ ಆರ್ಥಿಕವಾಗಿ. ಕೇವಲ ತನ್ನ ಸುತ್ತಮುತ್ತಲಿನ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲ, ಎಲ್ಲ ಏಷ್ಯನ್ ರಾಷ್ಟ್ರಗಳನ್ನ, ಎಲ್ಲ ಆಫ್ರಿಕಾ ರಾಷ್ಟ್ರಗಳ ಮಾರ್ಕೆಟ್ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕ್ಯಾಪ್ಚರ್ ಮಾಡಿದ್ರು. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಏನಪ್ಪ ಹೊರಗೆ ಹೋಗ್ತಾನಲ್ಲ, ದೇಶದಲ್ಲಿ ಹೊರಗೆ ಹೋಗ್ತಾನೆ ಎದಕ್ಕೆ? ಈ ದೇಶವನ್ನು ಭದ್ರ ಮಾಡಕ್ಕ ಅವರು ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ತಾವೆಲ್ಲರವರು ಬಯೋಗ್ರಫಿ ಪುಸ್ತಕಗಳು ಸಾಕಷ್ಟು ಬಂದವು, ಓದಿರ್ಬೋದು. ನಮ್ಮವರೇ ಅದ ಎಂ ಯು ಕಾಮತ್ನವ್ರು ಬರ್ತಾರೆ, ಅದನ್ನು ಡೈಮಂಡ್ ಸರ್ ನಾವೆಲ್ಲ ಓದಿದರಿಗೆಲ್ಲ ನೆನಪು ಮಾಡ್ಕೊಳ್ಬೋದು. ಅವರೆಂದೂ ಆಸೆ ಪಟ್ಟರಲ್ಲಪ್ಪ ಅವರು. ನವಾಜ್ ಶರೀಫ್ ಅವರು ಇಂಡಿಯಾಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ ನವಾಜ್ ಶರೀಫ್ ಅವರು ಪ್ರೆಸ್ದವರಿಗೆ, ಅವರು ಇನ್ನ ಪ್ರಧಾನಮಂತ್ರಿ ಓಟ್ ತಗೊಂಡಿದ್ದಿಲ್ಲ, ಮೆಜಾರಿಟಿ ಬಂತು ಅವ್ರ ಪಕ್ಷ, ತಾಯಿ ಆಶೀರ್ವಾದ ಹೋದ್ರು, ತಾಯಿ ಆಶೀರ್ವಾದ ನವಾಜ್ ಶರೀಫ್ ಹೇಳಿದ್ದಿಲ್ಲ.